త్రినవశక్తి రూపిణి సరస్వతి బ్రాహ్మీ మహేశ్వరి కౌమారి వైష్ణవి వారాహి నారసింహి శివదూతి ఐ స్త్రీ రిగ స రిగ మగ స రిగ మ దస రిగ స తజ్జం తక దివితాం తకజం తదిగిన తోం శృంగేరి శారదే సంగీత కోగిలే స్వర రాగలయ భావ నాట్య స్వరూపిణి ఉపనవతేజ నవరాగరంజని నవరాత్రి నవశక్తి రూపిణి సరస్వతి. ಎಲ್ಲರಿಗೂ ನಮಸ್ಕಾರ. ಶರನ್ನವರಾತ್ರಿ ಹಬ್ಬದ ಶುಭಾಶಯಗಳು. ನನ್ನ ಲೋಕ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ದೇವಿಗೆ ತುಂಬ ಪ್ರಿಯವಾದಂತಹ ಹಾಗೂ ನೈವೇದ್ಯಕ್ಕೆ ತುಂಬ ಶ್ರೇಷ್ಠವಾದಂತಹ ಕಡಲೆಬೇಳೆ ಜೊತೆಗೆ ತೊಗರಿಬೇಳೆಯನ್ನು ಹಾಕಿಬಿಟ್ಟು ಅಂಬಡೆಯನ್ನು ಮಾಡುವ ವಿಧಾನವನ್ನು ತಿಳಿಸ್ತೇನೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಹೆಲ್ತಿಯಾಗಿರುತ್ತೆ ಹಾಗೂ ಈ ನವರಾತ್ರಿ ಹಬ್ಬಕ್ಕೆ ಮಾಡೋದಕ್ಕೆ ತುಂಬಾ ಸೂಕ್ತ. ಇಲ್ಲಿ ನಾನು ಒಂದು ಬೌಲ್ನಷ್ಟು ತೊಗರಿಬೇಳೆನ ನೀಟಾಗಿ ಎರಡು ಸಲ ತೊಳ್ಕೊಂಡು 3 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಅರ್ಧದಷ್ಟು ಕಡಲೆಬೇಳೆನ ತಗೊಂಡು 2 ಸಲ ತೊಳೆದ್ಬಿಟ್ಟು 3 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಜೊತೆಗೆ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪನ್ನು ಸಹ ಸಣ್ಣದಾಗಿ ಹೆಚ್ಕೊಂಡಿದ್ದೇನೆ. ಜೊತೆಗೆ ತಗತೆ ಸೊಪ್ಪು ಸಹ ಒಂದು ಸಣ್ಣ ಬೌಲಲ್ಲಿ ತಗೊಂಡಿದ್ದೇನೆ. ಶುಂಠಿ ಚೂರುಗಳು, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಒಂದು 1/2 ಬೌಲ್, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಕರಿಯಲು ಎಣ್ಣೆ. ಈಗ ಮಾಡುವ ವಿಧಾನವನ್ನು ನೋಡೋಣ. 1 ಬೌಲ್ನಷ್ಟು ತೊಗರಿಬೇಳೆ ನೆನೆಸಿಟ್ಟಿರ್ತೀವಲ್ಲ, ಅದನ್ನು ಒಂದು ಜಾಲರಿಗೆ ಹಾಕಿಬಿಟ್ಟು ನೀರನ್ನು ಬಸ್ಕೊಳ್ಬೇಕು. ನೀರಿನಂಶ ಆದಷ್ಟು ತೆಕ್ಕೊಳ್ಬೇಕು, ಇಲ್ಲಾಂದರೆ ಒಂದು ಒಣ ಬಟ್ಟೆಯಲ್ಲಿ ಸಹ ಈ ಕಡಲೆಬೇಳೆನ ಹಾಕಿಬಿಟ್ಟು ಅದನ್ನು ಹಿಂಡ್ಕೊಂಡ್ರೆ ಕಂಪ್ಲೀಟಾಗಿ ನೀರಿನಂಶ ಹೊರಟೋಗುತ್ತೆ. ಆಂಬಡ ಹಿಟ್ಟು ನೀರಾಗಿದ್ರೆ ಕರಿಬೇಕಾದ್ರೆ ಉಂಡೆ ಒಡೆದು ಹೋಗ್ಬಿಡುತ್ತೆ. ಈ ತೊಗರಿಬೇಳೆಯಲ್ಲಿ ಪೋಲಿಕ್ ಆಸಿಡ್ ಅಂಶ ಜಾಸ್ತಿ ಇರೋದ್ರಿಂದ ಗರ್ಭಿಣಿಯರಿಗೂ ಸಹ ತುಂಬಾ ಒಳ್ಳೆಯದು, ಹಾಗೆ ಮಗುವಿನ ಬೌದ್ಧಿಕ ಬೆಳವಣಿಗೆಗೂ ಸಹ ಇದು ಸಹಕಾರಿ. ನಂತರ ನಾವು ಕಡಲೆಬೇಳೆನೂ ಸಹ ಈ ಥರ ಜಾಲರಿಲಿ ಹಾಕಿಬಿಟ್ಟು ನೀರನ್ನು ಸೋಸ್ಕೊಳ್ಬೇಕು. ನೀವೇನಾದರೂ ಶುಗರ್ ಕಂಟ್ರೋಲ್ ಮಾಡಬೇಕು ಅಂತಿದ್ರೆ ಈ ಕಡಲೆಬೇಳೆನ ಜಾಸ್ತಿ ಬಳಸಿ. ಹಾಗೆ ಈ ಕಡಲೆಬೇಳೆಯಲ್ಲಿ ನಾರಿನಂಶ ತುಂಬಾ ಜಾಸ್ತಿ ಇದೆ, ಪ್ರೋಟೀನ್ಗಳು ಹೇರಳವಾಗಿ ಸಿಗುತ್ತೆ, ವಿಟಮಿನ್ ಬಿ ಅಂಶ ಇದೆ, ಮ್ಯಾಂಗನೀಸ್, ಪೊಟ್ಯಾಷಿಯಂ, ಫಾಸ್ಫರಸ್, ಜಿಂಕ್ ಹಾಗೆ ಕ್ಯಾಲ್ಶಿಯಂಗಳು ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಲ್ಲಿ ನಾನು ಒರಳುಕಲ್ಲಿಗೆ ಬಸಿದಿಟ್ಟುಕೊಂಡಂತಹ ತೊಗರಿಬೇಳೆ ಹಾಗೂ ಕಡಲೆಬೇಳೆನ ಹಾಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಹೆಚ್ಚಿಟ್ಟುಕೊಂಡಂತಹ ಒಂದೆರಡು ಹಸಿಮೆಣಸಿನಕಾಯಿ, ತುರಿದಿಟ್ಟುಕೊಂಡಂತಹ 1 ಸ್ಪೂನ್ನಷ್ಟು ಶುಂಠಿ, ಇವೆಲ್ಲವನ್ನು ಹಾಕಿಬಿಟ್ಟು ಕಡಿಕಡಿಯಾಗಿ ರುಬ್ಬಿಕೊಳ್ಬೇಕು, ನುಣ್ಣಗೆ ರುಬ್ಬಿಕೊಳ್ಬಾರ್ದು. ಇದಕ್ಕೆ ಬೇಕಿದ್ರೆ ನೀವು ಒಂದು 4-5 ಸ್ಪೂನ್ನಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡ್ರೆ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಆದರೆ ನಾನಿವತ್ತು ಇಲ್ಲಿ ಉದ್ದಿನ ಬೇಳೆನ ಯೂಸ್ ಮಾಡಿಲ್ಲ, ಹಾಕಿದ್ರೆ ತುಂಬಾ ಟೇಸ್ಟ್ ಜಾಸ್ತಿ ಆಗುತ್ತೆ. ಈ ಅಂಬಡೆಯನ್ನು ಮಕ್ಕಳಿಗೆ ಕೊಡೋದ್ರಿಂದ ಹಸಿಮೆಣಸಿನಕಾಯಿ ಮಕ್ಕಳು ಬಾಯಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸಹ ಒರಳುಕಲ್ಲಲ್ಲಿ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಇಲ್ಲಾದರೆ 1-2 ನಿಮಿಷ, ಒರಳುಕಲ್ಲಲ್ಲಾದರೆ 1-10 ನಿಮಿಷಗಳ ಕಾಲ ಕಡಿ ಕಡಿಯಾಗಿ ರುಬ್ಬಿಕೊಂಡ್ರೆ ಒಳ್ಳೆಯದು. ಇದೀಗ ಆಗಿದೆ, ಇದನ್ನು ಉಂಡೆ ಕಟ್ಟಕ್ಕಾಗತ್ತಾ ಇಲ್ವಾ ಅಂತ ಹೇಳಿ ಒಂದ್ಸಲ ಟೆಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರನ್ನು ಮುಟ್ಕೊಳ್ತಾನೆ ಉಂಡೆಗಳನ್ನಾಗಿ ಮಾಡ್ಕೊಳ್ಬೋದು. ಸಬ್ಬಸಿಗೆ ಸೊಪ್ಪು ಇಲ್ಲಾಂದರೆ ನೀವು ಮೆಂತೆ ಸೊಪ್ಪನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ರುಬ್ಕೊಂಡಾದಮೇಲೆ ಇದನ್ನು 1 ಬೌಲ್ಗೆ ಹಾಕಿಬಿಡಿ. ಈ ಹಿಟ್ಟನ್ನು ನೀವು ಉಂಡೆಗಳನ್ನಾಗಿ ಮಾಡಿಕೊಂಡು ಬಾಳೆ ಎಲೆ ಮೇಲೆ ಬೇಕಾದರೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒತ್ಕೊಳ್ಬೋದು, ಇಲ್ಲಾಂದರೆ ಬಟರ್ ಪೇಪರಲ್ಲಿ ಸಹ ಒತ್ಕೊಳ್ಬೋದು, ಇಲ್ಲಾಂದರೆ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ಇರುತ್ತಲ್ಲ ಅದಕ್ಕೂ ಸಹ ಹಾಕೊಳ್ಬೋದು. ಇದಕ್ಕೆ ಸಣ್ಣಗೆ ಹೆಚ್ಚಿದ್ದಂತಹ ಕರಿವೇ ಸೊಪ್ಪು,
ತಗತೆ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು, ಅರ್ಧ ಬೌಲ್ನಷ್ಟು ಸಬ್ಬಸಿಗೆ ಸೊಪ್ಪು ಇವೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಬೇಕು. ಈ ಸಬ್ಬಸಿಗೆ ಸೊಪ್ಪನ್ನು ಬಾಣಂತಿಯರು ಜಾಸ್ತಿ ಬಳಸೋದ್ರಿಂದ ಎದೆ ಹಾಲು ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ಸಬ್ಬಸಿಗೆ ಸೊಪ್ಪಿನಿಂದ ಮಾಡುವಂತಹ ಬಾಣಂತಿ ಸಾರನ್ನು ತಿಳಿಸ್ಕೊಡ್ತೇನೆ. ಸ್ಟೌವನ್ನು ಆನ್ ಮಾಡಿಬಿಟ್ಟು ಒಂದು ಸಣ್ಣ ಎಣ್ಣೆ ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಅರ್ಧದಷ್ಟು ಎಣ್ಣೆಯನ್ನು ಹಾಕಿ ಒಂದು 10 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಎಣ್ಣೆಯನ್ನು ಕಾಯಿಸ್ಕೊಳ್ತೇನೆ. ನಾನು ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ಅಂಬಡೆಯನ್ನು ಕರೆದುಕೊಳ್ತೇನೆ. ಯಾಕೆಂದರೆ ಒಂದು ಸಲ ಯೂಸ್ ಮಾಡಿದ ಎಣ್ಣೆ ಅಥವಾ ಒಂದೆರಡು ಸಲ ಯೂಸ್ ಮಾಡಿದ ಎಣ್ಣೆ ಪುನಃ ಯೂಸ್ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅಂಬಡೆಯನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಉಂಡೆ ಕಟ್ಟಕ್ಕಾಗಿಲ್ಲ ಅಂದರೆ ಬೇಕಾದರೆ ಸ್ವಲ್ಪ ಸ್ವಲ್ಪ ನೀರನ್ನು ಮುಟ್ಕೊಳ್ತಾ ಉಂಡೆ ಮಾಡ್ಕೊಳ್ಳಿ. ಜಾಸ್ತಿ ನೀರು ಮುಟ್ಕೊಳ್ಬೇಡಿ, ಯಾಕೆಂದರೆ ಅಂಬಡೆ ಕರಿಬೇಕಾದ್ರೆ ಹಿಟ್ಟು ಒಡೆದು ಹೋಗುತ್ತೆ. ಇದಕ್ಕೆ ಕಾಯಿನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ತುರಿದ ಕಾಯಿನ ಸಹ ಹಾಕೊಳ್ತಾರೆ. ನಂತರ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆಯನ್ನು ಸವರಿಬಿಟ್ಟು ಈ ಉಂಡೆಗಳನ್ನೆಲ್ಲ ಇಟ್ಬಿಟ್ಟು ಸ್ವಲ್ಪ ಚಪ್ಪಟೆ ಆಕಾರದಲ್ಲಿ ತಟ್ಟಬೇಕು. ಸ್ವಲ್ಪ ತೆಳುವಾಗಿ ತಟ್ಕೊಂಡ್ರೆ ಬೇಗ ಬೇಯುತ್ತೆ. ನೋಡಿ, ಈ ರೀತಿ ಮೀಡಿಯಂ ಸೈಜಾಗಿ ಉಂಡೆಗಳನ್ನು ಮಾಡ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ತಟ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಿದ್ರೆ ನೀವು ರುಬ್ಕೊಳ್ಬೇಕಾದ್ರೆ ಒಂದು ಒಣಮೆಣಸಿನಕಾಯಿನೂ ಸಹ ಹಾಕ್ಕೊಂಡು ರುಬ್ಕೊಳ್ಬೋದು. ಇದೇ ರೀತಿ ಎಲ್ಲ ಉಂಡೆಗಳನ್ನು ತಟ್ಕೊಳ್ಳಿ. ಚೂರು ಹಿಟ್ಟನ್ನು ಬಿಡೋದ್ರ ಮೂಲಕ ನೀವು ಎಣ್ಣೆ ಕಾದಿದೆಯಾ ಇಲ್ವಾ ಅಂಥೇಳಿ ಚೆಕ್ ಮಾಡಿಕೊಂಡು ಆನಂತರ ಎಲ್ಲ ಉಂಡೆಗಳನ್ನು ಈ ಎಣ್ಣೆಯೊಳಗೆ ಬಿಟ್ಬಿಡಿ. ಈ ಎಣ್ಣೆಗೆ ಒಂದಕ್ಕೊಂದು ತಾಗದೇ ಇರುವಂತೆ ಉಂಡೆಗಳನ್ನು ಹಾಕ್ಕೊಂಡ್ಬಿಡಿ. ಯಾಕೆಂದರೆ ಉಂಡೆಗಳು ಒಂದಕ್ಕೊಂದು ತಾಗಿದ್ರೆ ಒಡೆಯುವಂತಹ ಚಾನ್ಸಸ್ ಇರುತ್ತೆ. ಈ ಅಂಬಡೆ ಉಂಡೆಗಳನ್ನು ಎಣ್ಣೆ ಗುಳ್ಳೆ ನಿಲ್ಲುವವರೆಗೆ ನೀವು ಬೇಯಿಸ್ಕೊಳ್ಳಿ. ಯಾಕೆಂದರೆ ಎಣ್ಣೆ ಗುಳ್ಳೆ ನಿಂತರೆ ಇದು ಬೆಂದಿದೆ ಅಂತ ಹೇಳಿ ಅರ್ಥ. ಇವತ್ತು ನಾನು ತಗೊಂಡಂತಹ ಒಂದು ಬೌಲ್ನಷ್ಟು ತೊಗರಿಬೇಳೆ ಹಾಗೂ ಒಂದು ಅರ್ಧ ಬೌಲ್ನಷ್ಟು ಕಡಲೆಬೇಳೆಗೆ ಒಂದು 18-20 ಅಂಬಡೆಗಳಾಗಿದೆ. ಈ ಅಂಬಡೆನ ವಿವಿಧ ರೀತಿಯ ಪಾಯಸಗಳ ಜೊತೆ ಬೇಕಾದರೂ ತಿನ್ಬೋದು, ಇಲ್ಲಾಂದರೆ ಚಟ್ನಿ ಜೊತೆ ಬೇಕಾದರೂ ತಿನ್ಬೋದು, ಇಲ್ಲಾಂದರೆ ಕಾಫಿ ಟೀ ಜೊತೆಗೂ ಸಹ ಸವಿಬೋದು. ಇದು ಗೋಲ್ಡನ್ ಬ್ರೌನ್ ಬಣ್ಣ ಬರಕು ಇದನ್ನು ತೆಗೆದುಬಿಟ್ಟು ನಾನೊಂದು ಟಿಶ್ಯೂ ಪೇಪರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದರಿಂದ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ. ಈಗ ರುಚಿ ರುಚಿಯಾದಂತಹ ಆರೋಗ್ಯಕರವಾದಂತಹ ತೊಗರಿಬೇಳೆ ಅಂಬಡೆ ಹಾಲು ಪಾಯಸದೊಂದಿಗೆ ಸವಿಯಲು ಸಿದ್ಧವಾಗಿದೆ. ನಿಮಗೂ ಸಹ ಈ ರೆಸಿಪಿ ಇಷ್ಟವಾದಲ್ಲಿ ನೀವು ಸಹ ನಿಮ್ಮ ಮನೆಯ ಶರನ್ ನವರಾತ್ರಿ ಹಬ್ಬದಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಂಬೊಡೆ ಚೆನ್ನಾಗಿ ಬೆಂದಿದೆ, ಮೇಲ್ಗಡೆ ಕ್ರಿಸ್ಪಿಯಾಗಿದೆ, ಒಳಗಡೆ ಸಾಫ್ಟಾಗಿದೆ, ಟೇಸ್ಟೂ ತುಂಬಾ ಚೆನ್ನಾಗಿದೆ, ಪರಿಮಳ ಸಹ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನನ್ನ ಲೋಕ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದೇ ರೀತಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಶುಭ ದಿನ.